ಸಕಲೇಶಪುರ ತಾಲೂಕಿನ ಸಾರ್ವಜನಿಕ ಕಾರ್ಫೋರ್ಡ್ ಆಸ್ಪತ್ರೆಗೆ ಶಾಸಕ ಸಿಮೆಂಟ್ ಮಂಜು ದಿಢೀರ್ ಭೇಟಿ ಪರಿಶೀಲನೆ ನಡೆಸಿ ಕರ್ತವ್ಯ ನಿರ್ಲಕ್ಷ್ಯ ಮಾಡಿದವರೇ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಶುಚಿತ್ವದ ಬಗ್ಗೆ ಸಾರ್ವಜನಿಕರು ನೀಡಿದ ದೂರಿನ ಮೇರೆಗೆ ದಿಢೀರ್ ಭೇಟಿ ನೀಡಿದ ಶಾಸಕರು ಆಸ್ಪತ್ರೆಯಲ್ಲಿ ಸೇರಿದಂತೆ ವಾರ್ಡ್ಗಳು ಶೌಚಾಲಯ ಹೆರಿಗೆ ಕೊಠಡಿ ರಕ್ತ ತಪಾಸಣೆ ವಿಭಾಗ ಜೆರಾಕ್ಸ್ ವಿಭಾಗಗಳನ್ನು ವೀಕ್ಷಣೆ ಮಾಡಿದರು ದ್ವಿತೀಯ ದರ್ಜೆಯ ಗುಮಾಸ್ತರು ಅನಧಿಕೃತ ಗೈರು ಆಸ್ಪತ್ರೆಯ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದಿರುವುದು ಶೌಚಾಲಯವನ್ನು ಶುಚಿಗೊಳಿಸದೇ ಇರುವುದು ಮುಂತಾದ ಹಲವು ವ್ಯವಸ್ಥೆಗಳನ್ನು ಬಗ್ಗೆ ಗಮನಕ್ಕೆ ಬಂದಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಕ್ಷೇತ್ರದ ಜನರಿಗೆ ಉತ್ತಮ ಆರೋಗ್ಯ ಶಿಕ್ಷಣ ಹಾಗೂ ಸ್ವಚ್ಛ ಪರಿಸರ ಒದಗಿಸಿಕೊಡುವ ಕರ್ತವ್ಯಕ್ಕೆ ಆದ್ಯತೆ ನೀಡಿ ದುಡಿಯುತ್ತೇನೆ ಇನ್ನು ಮುಂದೆ ವಾರದಲ್ಲಿ ಒಂದು ಸಲ ಸರ್ಕಾರಿ ಆಸ್ಪತ್ರೆಗೆ ಹಠಾತ್ ಭೇಟಿ ನೀಡುವೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಮೂಲಭೂತ ಸೌಕರ್ಯಗಳಲ್ಲಿ ಬಹಳ ಹಿಂದೆ ಇವೆ ರೋಗಿಗಳಿಗೆ ಅಗತ್ಯ ಆರೋಗ್ಯ ಸೌಲಭ್ಯ ಸಿಗಬೇಕು ಆಸ್ಪತ್ರೆಯಲ್ಲಿ ಆಡಳಿತ ಸುಧಾರಣೆ ಆಗಲೇಬೇಕು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿಯಾಗುವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆ ವೈದ್ಯಾಧಿಕಾರಿ ಅರುಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಅಂದ್ರೆ ನೀವು ಈ ರೀತಿ ಎಲ್ಲ ಮಾಡಿದ್ರೆ ಆಗಲ್ಲ ಮುಂದಾಗಬೇಕು ಮುಂದ್ಗಡೆ ಗಾರ್ಡನ್ ಗಿಡನ್ ಇದೆ ಅವೆಲ್ಲ ನೀಟ್ ಆಗಬೇಕು ಹಾಸ್ಪಿಟಲ್ ಆ ಕಡೆ ಬ್ಯಾಂಡೇಜ್ ಹಾಕೋದ ಕಡೆ ಮುಂದೆ ಎಲ್ಲ ಫುಲ್ ಗಲೀಜ್ ಆಗಿದೆ ಅವೆಲ್ಲ ಕ್ಲೀನ್ ಆಗಬೇಕು ನನಗೆ ನಾಳೆ ಒಂದ್ ದಿವಸ ಸಮಯ ಕೊಡ್ತೀನಿ ಮುಂದಿನ ಏನಾದ್ರು ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳಿ ಅವೆಲ್ಲ ಗೊತ್ತಿಲ್ಲ ಬಟ್ ನಾಳೆ ಸಂಜೆ ಒಳಗಡೆ ನಾನು ನಾಳೆ ಹಾಸ್ಪಿಟಲ್ ಬರ್ತೀನಿ ಅದೆಲ್ಲ ಫುಲ್ ಕ್ಲೀನ್ ಆಗಬೇಕು ನೀವು ಸೇರ್ಕ ಮಾಡಿದ್ರೆ ನನಗೆ ಅದೆಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿರ್ಬೇಕು ಇದು ಸಣ್ಣ ಸಣ್ಣ ಮಕ್ಕಳು ಅಂತ ಮಾಡಿ ಬಂದು ರಿಸ್ಟ್ರಿಕ್ಷನ್ ಮಾಡಿ ಎಷ್ಟು ಜನ ಒಳಗಡೆ ಬರ್ಬೇಕು ಅಷ್ಟೇ ಒಬ್ಬರು ಒಳಗಡೆ ಒಬ್ಬರು ಬರ್ಬೇಕು ಡಿಸ್ಟರ್ಬ್ ಮಾಡೋದು ಅವೆಲ್ಲ ಮಾಡೋದ್ರೆ ಕೊಡಿ ಎಲ್ಲ ಮೇಂಟೆನೆನ್ಸ್ ಇನ್ನೊಂದು ಟೈಮ್ ಎಷ್ಟು ಹೊತ್ತು ವರ್ಕಿಂಗ್ ಅವರ್ಸ್ ಜಲ್ದಿ ಇಸ್ಕೊಳ್ಳಿ ಜಲ್ದಿ